ಬುತ್ತಿ ನಾಯಿ ಕಡಿದಿರ್ಬೋದು ಇತರ ಮನೆ ನಾಯಿ ಕಡಿದ್ರು ಅಷ್ಟೇ. ಯಾವುದೇ ನಾಯಿ ಕಡಿದ್ರೆ 8 ದಿನಗಳ ಔಷಧಿ ತಗೋಬೇಕು. ಅಕಸ್ಮಾತ್ ಮಳೆಗಾಲ ಟೈಮಿಗೆಲ್ಲ ಗುಡುಗು ಸಿಡ್ಡು ಏನಾದ್ರು ಜಾಸ್ತಿ ಆದ್ರೆ ಅತ್ತಕ್ಕಗಳಿಗೆ ಆಗಿರ್ಬೋದು, ಎಮ್ಮೆಗಳಿಗೆ ಆಗಿರ್ಬೋದು, ಕುರಿಗಳಿಗೆ ಆಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಜೀವಗಳಿಗೆಲ್ಲ ಕೊಡ್ತೀವಿ. ಇಲ್ಲಿವರೆಗೂ ಯಾವುದು ರಿಸಲ್ಟ್ ಸರಿ ಆಗ್ಲಿಲ್ಲ ಅಂತ ಯಾರು ಹೇಳಿದ್ರಿಲ್ಲ. 1 ಲಕ್ಷ ಬರೋಬ್ಬರಿ 1 ಲಕ್ಷ ಡಾಕ್ಟರ್ ಬಂದ್ರೆ ಇಂಜೆಕ್ಷನ್ ಮಾಡಿದ್ರು ಇಂತರ ಔಷಧಿ ಕೊಡ್ತಾರೆ ಹೋಗಿ ಅಂತ ಕಳಿಸಿದ್ದಾರೆ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರಿ ಮಾತ್ರ ಅರ್ಥ ಆಗಿರುತ್ತೆ, ಅರ್ಧಂಬರ್ಧ ನೋಡಿದ್ರೆ ಅರ್ಥ ಆಗೋದಿಲ್ಲ. ನಮಸ್ಕಾರ ಎಲ್ರಿಗೂ, ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ಬಂದಿರೋ ಜಾಗ ಯಾವ್ದಂತ ಹೇಳಿದ್ರೆ, ಹುಚ್ಚುನಾಯಿ ಕಡಿತಕ್ಕೆ ಯಾರಾದರೂ ಒಳಗಾಗಿದ್ರೆ ಅಥವಾ ನಾಯಿ ಕಡಿತಕ್ಕೆ ಎಲ್ಲರೂ ಒಳಗಾಗಿದ್ರೆ ನಿಮಗೆ ಔಷಧಿ ಕೊಡುವಂಥ ಜಾಗ, ಆಯುರ್ವೇದ ಮೂಲಕ ಔಷಧಿ ಕೊಡುವಂಥ ಜಾಗಕ್ಕೆ ಕರ್ಕೊಂಡ್ಬಂದೇನೆ. ರಾಜ್ಯದ ಹಲವು ಕಡೆಯಿಂದ ಈ ಜನಗಳು ಬರ್ತಾರೆ ಈ ಔಷಧಿ ತಗೊಳಕ್ಕೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಮಾತ್ರ ಬರ್ತಿದ್ದಾರೆ. ಒಂದು 4 ಜನಕ್ಕೆ ಈ ವಿಡಿಯೋ ತಲುಪಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಯಾವಾಗಾದ್ರೂ ಉಪಯೋಗ ಬಂದೇ ಬರುತ್ತೆ ಖಂಡಿತ. ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ, 4 ಜನಕ್ಕೆ ಉಪಯೋಗ ಆಗುತ್ತೆ. ಜೊತೆಗೆ ಈ ಔಷಧಿನ ಯಾವಾಗ ತಗೋಬೇಕು, ಈ ಜಾಗ ಎಲ್ಲಿದೆ, ಯಾರು ಔಷಧಿ ಕೊಡ್ತಾರೆ ಅಂತ ಅಂತಕ್ಕಂಥದ್ದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಹೋಗ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಇವರೇ ನಮ್ಮ ನಾರಾಯಣಪ್ಪನವರು ಅಂತೇಳಿ. ಇವರು ಒಂದು 120 ವರ್ಷದಿಂದ ಇದನ್ನೇ ಮಾಡ್ಕೊಂಡ್ಬಂದಿದ್ದಾರೆ. ಅಂದ್ರೆ ಇವ್ರ ತಂದೆ, ಇವ್ರ ಮುತ್ತಾತ ಹೀಗೆ ಕಂಟಿನ್ಯೂ ಆಗಿ ಬಂದು ಲಾಸ್ಟಿಗೆ ಇವ್ರ ಹತೋಟಿಗೆ ಬಂದಿದೆ. ಇವ್ರ ಔಷಧಿನ ಸುಮಾರು ಹಲವು ಕಡೆಯಿಂದ ಬಂದವರಿಗೆಲ್ಲ ಔಷಧಿ ಕೊಟ್ಟಿದ್ದಾರೆ. ತುಂಬಾ ಜನಕ್ಕೆ ರಿಸಲ್ಟ್ ಬಂದಿದೆ ಕೂಡ. ಇವರಲ್ಲಿ ಕೇಳೋಣ, ಎಷ್ಟು ದಿನಕ್ಕೆ ಔಷಧಿ ತಗೋಬೇಕು, ಯಾವ ತರ ಔಷಧಿ ಇರುತ್ತೆ, ಹೇಗೆ ಸೇವಿಸಬೇಕು ಅನ್ನೋದನ್ನ ಇವ್ರ ಹತ್ರ ಕೇಳೋಣ. ನಮಸ್ಕಾರ. ನಮಸ್ಕಾರ ವೀಕ್ಷಕರೆ, ಗಮನಿಸಿ, ಹುಚ್ಚುನಾಯಿ ಕಡಿದಕ್ಕೆ ಔಷಧಿ ಕ್ರಮ ಏನಂತಂದ್ರೆ, ಕಚ್ಚಿಗೆ 8 ದಿವಸ ಒಳಗಾಗಿ ತೆಗೆದುಕೊಳ್ಬೇಕು. ಹೇಗೆ ತೆಗೆದುಕೊಳ್ಬೇಕು, ಒಂದು ಚಕ್ಕೆಯನ್ನ ಎಷ್ಟು ಭಾಗದಲ್ಲಿ ತಗೋಬೇಕು ಅಂತೇಳಿ ಇಲ್ಲಿ ಬಂದ ಮೇಲೆ ಹೇಳ್ತೀನಿ, ವಿಚಾರವನ್ನು ಈಗ ತಿಳಿಸ್ತಾ ಇದ್ದೇನೆ. ನಂತರದಲ್ಲಿ ಅಕ್ಕಿ ತೊಳೆಯ ಅಂತ ಕಚ್ಚು ನೀರಿನಲ್ಲಿ ತಗೊಳ್ಬೇಕು, ಬಿಟ್ಟು ಹಾಲು ಬೆಲ್ಲದಲ್ಲಿ ತೆಗೆದುಕೊಳ್ಬಾರ್ದು. ಬೆಳಿಗ್ಗೆ 7 ಗಂಟೆಗೆ ತೆಗೆದುಕೊಂಡ್ರೆ 10:30 ಒಳಗೆ 3 ಗಂಟೆ ಅವಕಾಶ ಇರಬೇಕು, ಅದರ ಮೇಲೆ ಪಥ್ಯ ಇರುವುದಿಲ್ಲ. ಔಷಧಿ ಕೊಡಿದ ತಕ್ಷಣ 3.5 ಗಂಟೆ ಅವಕಾಶ ಇರಬೇಕು. ಬೆಳಿಗ್ಗೆ ತಿಂಡಿರಬಾರ್ದು. ನಂತರದಲ್ಲಿ ಅದಕ್ಕೆ ಪಥ್ಯ ಇರುವುದಿಲ್ಲ. ಕಾಲಕ್ರಮೇಣವಾಗಲಿ ಇದು 2 ತಲೆಮಾರಂತಲ್ಲಿ ಬಂದಿರೋಂಥ ಈ ಔಷಧಿಗಳನ್ನು ನಾವು ಮಾಡಿದಂಥ 1000 ತೊಲಕ್ಕು ಆಳ್ನಾಡು ಹೋಗಲಿ ನೀರು ಕೊಡು ಬರೆಸಿ ಎಂಟಿ ನಾರಾಯಣಪ್ಪ ಸಣ್ಣಪ್ಪ ಭೀಮನಾಯಕ ಅಂತೇಳಿ, ಎರಡನೇದಾಗಿ ನಮ್ಮ ತಂದೆ ಹೆಸರು ಭೀಮನಾಯಕ ಅಂತೇಳಿ. ಆಮೇಲೆ 8 ದಿನದ ಒಳಗೆ ಔಷಧಿ ತಗೊಂಡ್ರೆ ತಕ್ಷಣ ಗುಣಮಟ್ಟ ಅಂದ್ರೆ ನಾಯಿ ಕಡಿತಕ್ಕೆ ಆದ್ರೆ ಮಾತ್ರ. ಬುತ್ತಿ ನಾಯಿ ಕಡಿದಿರ್ಬೋದು ಇತರ ಮನೆ ನಾಯಿ ಕಡಿದ್ರು ಅಷ್ಟೇ. ಯಾವುದೇ ನಾಯಿ ಕಡಿದ್ರೆ 8 ದಿನಗಳ ಔಷಧಿ ತಗೋಬೇಕು. ಅಕಸ್ಮಾತ್ ಮಳೆಗಾಲ ಟೈಮಿಗೆಲ್ಲ ಗುಡುಗು ಸಿಡ್ಡು ಏನಾದ್ರು ಜಾಸ್ತಿ ಆದ್ರೆ ಆ ತಕ್ಷಣ ಸುಧಾರಬಿಡುತ್ತೆ. ಕಚ್ಚಿದ್ ಗೊತ್ತಾದ ತಕ್ಷಣ ಬಂದು ಇಮ್ಮಿಡಿಯೇಟ್ ಅವ್ರು ಸುಧಾರ ಆಗುತ್ತೆ. ಇಂಜೆಕ್ಷನ್ ಮಾಡಿದ್ರೆ ಇಂಜೆಕ್ಷನ್ ಪವರ್ ಮುಗಿದ ಮೇಲೆ ಮತ್ತೆ ಯಥಾಸ್ಥಿತಿ ಆಗುತ್ತೆ. ಇದು ಮೂಲ ಮುರಿ ಔಷಧಿ. ನಾ ಕೇಳೋದು ಹೆಂಗೆ ಅಂದ್ರೆ, ಈಗ ಒಬ್ಬನಿಗೆ ಹುಚ್ಚುನಾಯಿ ಕಡಿತಕ್ಕೆ ಒಳಗಾಗಿದ್ದಾರೆ, ತಕ್ಷಣ ಅವನ ಆಸ್ಪತ್ರೆಗೆ ಹೋಗಿ ಏನಾದ್ರು ಇಂಜೆಕ್ಷನ್ ತಗೊಂಡು ಅರ್ಧಂಬರ್ಧ ಮಾಡ್ಕೊಂಡು ಇಲ್ಲ ಔಷಧಿ ತಗೊಳಕ್ ತೊಂದ್ರೆ ಇಲ್ಲ. ಇಂಜೆಕ್ಷನ್ ತಗೊಂಡು ಔಷಧಿ ತಗೊಂಡ್ರೆ ಏನ್ ಕೊಟ್ಟೆ ಏನು ತೊಂದ್ರೆ ಇಲ್ಲ. ಏನ್ ಮಾಡ್ಲಿಕ್ಕೆ ಆಗ್ತದೆ, ಯಾಕಂದ್ರೆ ಅನುಮಾನ ಇದ್ದಾವಾಗ ಇಂಜೆಕ್ಷನ್ ತಗೊಳ್ಬಹುದು. ತಗೊಂಡು ಬಂದ್ರೆ ಅಡ್ಡಿಲ್ಲ, ನಾವು ನಮ್ಮ ಔಷಧಿ ಕೊಟ್ಟ ಮೇಲೆ ಅದು ಗುಣಮಟ್ಟ ಆಗುತ್ತೆ, ಯಾವ ಕಾಲಕ್ಕೂ ಬರೋದಿಲ್ಲ. ಒಂದು ವೇಳೆ ನಮ್ಮ ಒಂದು ಸರ್ವಿಸ್ ನಲ್ಲಿ ದನಗಳು ಒಂದು 8-10 ದನಗಳು ಮಾತ್ರ ಹುಚ್ಚು ಏರ್ದವು ಉಳಿದವು, ಅದ್ರೊಳಗೆ ಮತ್ತೆ ಉಳಿಲಿಲ್ಲ. ಅಂತ ಏನೋ ಅದೃಷ್ಟ ಇದ್ದ ಮಾತ್ರ ಉಳ್ಕೊಂಡು, ಮತ್ತೆ ಯಾರಿಗೆ ಏನ್ ತೊಂದರೆ ಆಗ್ಲಿಲ್ಲ. ಅಂದ್ರೆ ಪ್ರಾಣಿಗೆ ಒಳಗಾಗಿದ್ರೆ ಅದಕ್ಕೆ ಔಷಧಿ, ಹೌದು, ದನಗಳಿಗೆ ಆಗಿರ್ಬೋದು, ಎಮ್ಮೆಗಳಿಗೆ ಆಗಿರ್ಬೋದು, ಕುರಿಗಳಿಗೆ ಆಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಜೀವಗಳಿಗೆಲ್ಲ ಕೊಡ್ತೀವಿ. ಗುಣಮುಖ ಜನಗಳು ಎಲ್ಲಿಂದ ಬರ್ತಾರೆ ಔಷಧಿ? ಜನ ಇಲ್ಲಿಂದ ತರೀಕೆರೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇವರು ದಾವಣಗೆರೆ ಆಗಿರ್ಬೋದು. ಇಲ್ಲಿ ಬೋರ್ಡ್ ಹಾಕಿದ ಮೇಲೆ ಬೋರ್ಡ್ ಅಲ್ಲಿ ಸಿನಿಮಾ ದೇವಸ್ಥಾನಕ್ಕೆ ಹೋಗಿ ಬಂದು ಅವೆಲ್ಲ ಬೋರ್ಡ್ ನೋಡ್ಕೊಂಡು ಅಲ್ಲಿಂದ ಫೋನ್ ಮಾಡ್ಕೊಂಡು ಇಲ್ಲಿ ಬಂದು ಔಷಧಿ ಗುಣಮುಖ ಆಗಿದ್ದಾರೆ. ಈಗ ಹಾದಿ ಬರ್ತಾ ಇರ್ತಾರೆ ಇದಕ್ಕೆ 4 ಅಂದ್ರೆ ಒಬ್ಬರಿಂದ ಹೆಚ್ಚಾಗಿರೋದು. ಈಗ ನಾವು ಯೂಟ್ಯೂಬ್ ವಿಡಿಯೋ ಮಾಡೋದ್ರಿಂದ ಒಂದು 4 ಜನಕ್ಕೆ ಉಪಯೋಗ ಮಾಡ್ತೇನೆ. ಆಮೇಲೆ ಇಲ್ಲಿವರೆಗೂ ಯಾವ್ದು ರಿಸಲ್ಟ್ ಸರಿ ಆಗ್ಲಿಲ್ಲ ಅಂತ ಯಾರು ಹೇಳಿದ್ರಿಲ್ಲ. ಎಲ್ಲ ಸಕ್ಸಸ್ ಆಗಿದೆ. ಡಾಕ್ಟರ್ ಬಂದ್ರೆ ಇಂಜೆಕ್ಷನ್ ಮಾಡಿದ್ರು ಇಂತರ ಔಷಧಿ ಕೊಡ್ತಾರೆ ಹೋಗಿ ಅಂತ ಕಳಿಸಿದ್ದಾರೆ. ನಾನು ಹೋದ್ರೆ ಹುಚ್ಚುನಾಯಿ ಕಚ್ಚಿದ್ಕೆ ಔಷಧಿ ಕೊಡ್ತಾರೆ ಹೋಗಿ ಅಂತ ಅವ್ರಿಗೆ ಕೊಡ್ತಾರೆ. ಈಗ ಒಂದ್ ವೇಳೆ ನಾಯಿ ಕಡಿತಕ್ಕೆ ಅಥವಾ ಹುಚ್ಚುನಾಯಿ ಕಡಿತಕ್ಕೆ ಒಳಗಾದವರು ಹಾಸ್ಪಿಟ್ಲ್ ಹೋಗಿದ್ರೆ ಡೈರೆಕ್ಟ್ ಇಲ್ಲಿ ಬಂದ್ರೆ ನೀವು ಎಲ್ಲ ಸರಿಯಾಗಿ ಔಷಧಿ ಗುಣಮುಖರಾಗಿ ಮಾಡ್ಕೊಡ್ತೀವಿ. ಅನುಮಾನ ಇದ್ದಾಗ ಇಂಜೆಕ್ಷನ್ ಮಾಡಿಸಿ ಹೋಗ್ಬೋದು.
ಮಾಡ್ತಾರೆ ಎರಡು ಇಂಗ್ಲಿಷ್ ಮೆಡಿಸಿನ್ ಮಾಡಿಲ್ಲ, ಆಯುರ್ವೇದ ಮೆಡಿಕಲ್ ಮೂಲ ಮುಡಿ ಔಷಧಿಗಳು ಯಾವುದೇ ಕಾಲಕ್ಕೆ ಹುಟ್ಟಿನ ಇರುವುದಿಲ್ಲ. ಅದು ಅಕ್ಕ ಸಡಲ್ ಆ ಟೈಮಿಗೆ ಮಾತ್ರ ಅವರ ಕಳ್ದಲ್ಲಿ ಆಗುತ್ತಲ್ಲ, ಅದಕ್ಕೆ ಇದು ಅಟೆಸ್ಟ್. ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟು ಜನಕ್ಕೆ ಗುಣಮುಖ ಆಗಿದ್ದಾರೆ ಸಾಮಾನ್ಯ? ನಾನು ಕಲಿತ ತಂಗಿರಿಂದ ಕಲಿತ ಮೇಲೆ ಸಾಮಾನ್ಯ ಒಂದು ಲಕ್ಷ ಜನ, ಒಂದು ಲಕ್ಷ ಆಗಿದೆ ಬರೋಬ್ಬರಿ, ಒಂದು ಲಕ್ಷ ಜನ ಔಷಧಿ ತಗೊಂಡು ಗುಣಮುಖರಾಗಿದ್ದಾರೆ. ಅದ್ರ ಬಗ್ಗೆ ಮಾತಿಲ್ಲ. ಆಮೇಲೆ ಇದು ಏನಾದ್ರು ದುಡ್ಡು ತಗೊಳ್ಳೋದಿದೆಯಾ ಇದು ಒಬ್ಬರಿಗೆ ಹೆಂಗೆ ತಗೊಳ್ಬೇಕು? ಜಾನುವಾರುಗಳು ಎಷ್ಟು ಜಾನುವಾರಿಗೆ ಕೊಡ್ತೀವಿ? 10 ಜಾನುವಾರಿಗೆ 500-600 ಕೊಟ್ಟೋಗ್ತಾರೆ. ಅಂದ್ರೆ ನಿಮ್ದು ಈ ತರ ಕೊಟ್ಟೋಗ್ತಾರೆ, ಕೊಟ್ಟಿದ್ರೆ 100 ರೂಪಾಯಿ ಕೊಟ್ಟೋಗ್ತಾರೆ, ಒಂದು ಕಾಯಿ ಕೊಡ್ತಾರೆ, ಅಂದ್ರೆ ನಿಮ್ದು ಫಿಕ್ಸ್ ಚಾರ್ಜ್ ಆಗಿಲ್ಲ. 1,000 ಕೊಡಿ 1,000 ಕೊಡಿ ಅಷ್ಟೇನಿಲ್ಲ. 10 ಜಾನುವಾರು ತಗೊಂಡ್ರೆ 500-600 ಕೊಟ್ಟೋಗ್ತಾರೆ. ಈಗ ಒಬ್ಬ ಮನುಷ್ಯ ಒಬ್ಬನೇ ಮನುಷ್ಯ 100 ರೂಪಾಯಿ ಕೊಟ್ಟೋಗ್ತಾರೆ. ಒಂದ್ಳೆ ಕೈಯಲ್ಲಿ ದುಡ್ಡಿಲ್ಲ ಇಲ್ಲ ಅಂದ್ರೆ ಅವಾಗಪ್ಪ ಹೋಗಿ ಅಂದ್ರೆ ದುಡ್ಡೇನು ಕೊಡ್ಬೇಕಂತಿಲ್ಲ. ನಿಮಗೆ ಖುಷಿ ಬಂದಾಗ ಅಥವಾ ಗುಣಮುಖರಾಗಿ ಬಂದ್ಮೇಲೆ ನೀವು ಇಷ್ಟ ಬಂದಂಗೆ ಏನಾದ್ರು ಕೊಡ್ಬೋದಂತೆ. ಕಂಪಲ್ಸರಿ ಒಂದು ಕಾಯಿ ತರಲೇಬೇಕು, ಕಂಪಲ್ಸರಿ ಒಂದು ಕಾಯಿ ತರಬೇಕಂತೆ. ಈ ಮೆಡಿಸಿನ್ ತಗೊಂಡು ಹೋಗ್ಬೇಕಾದ್ರೆ ಕಾಯಿ ಕೊಟ್ಟು ಮೆಡಿಸಿನ್ ತಗೊಂಡು ಹೋಗ್ಬೋದು. ಅಂದ್ರೆ ಆಯುರ್ವೇದ ಒಂದು 100% ಆಯುರ್ವೇದ ಹೊಂದಿರುವ ಒಂದು ಔಷಧಿ ಒಂದು. ಕಡಿತಕ್ಕೆ ಒಳಗಾದವರು ಯಾವ ರೀತಿಯಲ್ಲಿ ಔಷಧಿ ತಗೋಬೇಕನ್ನೋದನ್ನ ಆ ಕ್ರಮವನ್ನ ಇವ್ರ ಹತ್ರ ಕೇಳಲ್ಲ, ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ, ಗಮನವಿಟ್ಟು ಕೇಳ್ಕೊಳ್ಳಿ. ನೋಡಿ ವೀಕ್ಷಕರೇ, ಈ ಚಕ್ಕೆವನ್ನ ಅಕ್ಕಿ ತೊಳೆದ ನೀರಿನಲ್ಲಿ ಸಣ್ಣ ಮಕ್ಕಳಿಗೆ 10-15 ವರ್ಷದವರೆಗೆ ಈ ಕಪ್ನಲ್ಲಿ ಕೊಡಬೇಕು. 15-20 ವರ್ಷ ಮೇಲ್ಪಟ್ಟವರಿಗೆ, 50-60 ವರ್ಷ ಮೇಲ್ಪಟ್ಟವರಿಗೆ ಇದರಲ್ಲಿ 1/4 ಕಪ್ ತೆಗೆದುಕೊಳ್ಬೇಕು. ಈ ಸೈಜಲ್ಲಿ 1/4 ಕಪ್ ತೆಗೆದುಕೊಳ್ಬೇಕು. ನಂತರದಲ್ಲಿ ಮಾಡುವ ಕ್ರಮ ಇದನ್ನ ಚೆನ್ನಾಗಿ ಅಕ್ಕಿ ಅಕ್ಕಚ್ಚಿನಲ್ಲಿ ನೀರನ್ನು ಚೆನ್ನಾಗಿ ಗಂಧ ಮಾಡಿ ಅರಿಬೇಕು. ಅಂದ್ರೆ ಅಕ್ಕಿ ತೊಳೆದಿರೋ ನೀರನ್ನ ಹಾಕಿ ಇದನ್ನ ಹಾಕಿ ಚೆನ್ನ ತೇಯ್ಬೇಕು. ತೇದು ಆಮೇಲೆ ಅಕ್ಕಿ ತೊಳೆದ ನೀರನ್ನೇ ಅದಕ್ಕೆ ಹಾಕಿ ಅದು ಅಷ್ಟು ಕಪ್ಪು ಮಾಡ್ಕೊಂಡು ಮುನ್ಸರಾದ್ರೆ ಸಣ್ಣ ಎಲ್ಲಾರು ಜಗತ್ತಿದ್ದು ಗಾಳಿಸಿ ಕುಡಿಬೇಕು. ಜಾನುವಾರುಗಳಿಗೆ ಹಾಗೆ ಹಾಕಬೇಕು. ಅಂದ್ರೆ ಇಲ್ಲ ಅಂದ್ರೆ ಮಿಕ್ಸಿ ಒಳಗೆ ಪುಡಿ ಮಾಡ್ಕೊಂಡ್ ಅರಿಬೇಕು. ಅರ್ಗಳು ಬಹಳ ಚೆನ್ನಾಗಿ ಬರುತ್ತೆ, ನಯಸ್ಸು ಬಂದ್ಬಿಟ್ಟು ಅದು ಕಳ್ಕೊಂಡು ಗಾಚಿ ಕುಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆ ಹೋಗುತ್ತೆ ಮತ್ತು ನಿಮ್ಮ ಮನುಷ್ಯ ಮೈಗೆಲ್ಲ ಹಿಡಿಯುತ್ತೆ. ಪತ್ತೆ ಏನಿಲ್ಲ ಅದಕ್ಕೆ, ಏನಾರ 3.5 ಗಂಟೆ ಮಾತ್ರ ಅವಕಾಶ, 7-10 ಗಂಟೆವರೆಗೂ ಮಾತ್ರ ಅವಕಾಶ, ಆಮೇಲೆ ಪತ್ತೆ ಇಲ್ಲ. ಅಂದ್ರೆ ಇದು ತಗೊಳ್ಬೇಕಂದ್ರೆ ಟೈಮಿಂಗ್ಸ್ ಇದೆಯಾ? ಟೈಮಿಂಗ್ಸ್ 7 ಗಂಟೆ ಬೆಳಿಗ್ಗೆ 7 ಗಂಟೆಗೆ ಇಂದ 10 ಗಂಟೆ 10 ಗಂಟೆ ಇಲ್ಲ 8 ಗಂಟೆಗೆ ತಗೊಂಡ್ರೆ 11 ಗಂಟೆ ತಗೋಬಿಡ್ಬೇಕು. 8-11 ಅಂದ್ರೆ 3 ಗಂಟೆ ಟೈಮ್ ಬೇಕು. ಅದು ತಿಂಡಿ ಹಿಂಡಿ ಏನು ಉಪಯೋಗಿಸುವಾಗ 3 ಗಂಟೆ ಅಕಸ್ಮಾತ್ ಕೈ ಔಷಧಿ ಆದ್ರಿಂದ ಏನಾರ ಉಬ್ಬಳಿಕೆ ಬಂದು ಒಮ್ಮೆಟ್ಟು ಆದರೆ 1/4 ಗಂಟೆ ಬಿಟ್ಟು ಅಷ್ಟೇ ತಗೊಳ್ಬೇಕು. ಇವ್ರು ಹೇಳೋದೇನು ಅಂದ್ರೆ ಈ ಅಕ್ಕಿ ತೊಳೆದಿರೋ ನೀರಲ್ಲಿ ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಎಷ್ಟು ವಯಸ್ಸು? 15 ವರ್ಷ ಒಳಪಟ್ಟೆ. 15 ವರ್ಷ ಒಳಪಟ್ಟವರಿಗೆ ಅಕ್ಕಿ ತೊಳೆದ ನೀರು ತಗೊಂಡು ಇದು ಫುಲ್ಲ ಮುಕ್ಕಾಲು ಭಾಗ ಅಕ್ಕಿ ತೊಳೆದ ನೀರು, ಆಮೇಲೆ ಈ ಚಕ್ಕೆಯನ್ನ ಪುಡಿಪಿಡಿ ಮಾಡಿ ಚೆನ್ನಾಗಿ ಅರಿ ನುಣ್ಣಗೆ ಮಾಡ್ಬೇಕಂತೆ. ನುಣ್ಣಗೆ ಮಾಡಿ ಮಗ ಚಿಕ್ಕ ಮಕ್ಕಳಿಗೆ ಗಾಳಿಸಿ ಕೊಡೋದು ಒಳ್ಳೇದು, ಇಲ್ಲಾಂದ್ರೆ ಚಕ್ಕೆ ಪೀಸ್ಗಳು ಇರುತ್ತೆ ಅಂತ ಹೇಳಿ ಅದನ್ನ ಮಿಕ್ಸ್ ಮಾಡಿ ಬೆಳಿಗ್ಗೆ 7-10 ಗಂಟೆ ತನಕ ಇದ್ರ ಸಮಯ, ಅಂದ್ರೆ 7 ಗಂಟೆ ಕುಡಿದ್ರು 10 ಗಂಟೆ ತನಕ ಏನು ತಿನ್ನೋಂಗಿಲ್ಲ, ಏನು ತಿನ್ನೋಂಗೇ ಇಲ್ಲ ಅಂತ. ಪಥ್ಯ ಮಾಡ್ಬೇಕು, ಪಥ್ಯ ಇಲ್ಲ ಏನು ಬೇಕಾದ್ರೂ ಊಟ ಮಾಡ್ಬೋದು, ಏನ್ ಬೇಕಾದ್ರೂ ಊಟ ಮಾಡ್ಬೋದು. ಅಂದ್ರೆ 10 ಗಂಟೆ ನಂತರ? ಹೌದು, 10 ಗಂಟೆ ನಂತರ. ಅಂದ್ರೆ ಈ ಔಷಧಿ ಕುಡಿಯೋ ಕುಡಿದು 10 ಗಂಟೆ ತನಕ ಏನು 3 ಗಂಟೆ ಹತ್ತರವರೆಗೆ, ಅದ್ರ ನಂತರ ಏನಾದ್ರು ಸೇವಿಸ್ಕೋಬಹುದು. ಆಮೇಲೆ 20 ವರ್ಷ ಮೇಲ್ಪಟ್ಟವರಿಗೆ ಇದು 1/4 ಗ್ಲಾಸ್, ಸೇಮ್ ಪ್ರೊಸೀಜರ್, 1/4 ಗ್ಲಾಸ್ ಅಷ್ಟು ಅಕ್ಕಿ ನೀರನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡು ಸೇವಿಸ್ಬೇಕು. ಅದೇ 3 ತಾಸು ಬೇಕಂತ ನೋಡಿ, 7-10 ವರೆಗೆ ಅದ್ರೊಳಗೆ ಏನು ಸೇವಿಸಂಗಿಲ್ಲ, 3 ಗಂಟೆ ತನಕ ಬಿಡ್ಬೇಕು, ಖಾಲಿ ಹೊಟ್ಟೆಲ್ಲ ಇರಬೇಕು ಅಂತ ಹೇಳ್ತಾ ಇದಾರೆ. ಮತ್ತೆ ಮುಂದೆ ಜಾನುವಾರುಗಳಿಗೆ ಹಾಗೆ ಇದರಲ್ಲಿ ಸ್ವಲ್ಪ ಔಷಧಿ ಚಕ್ಕೆ ಜಾಸ್ತಿ ಆಗ್ಬೇಕು, ದೊಡ್ಡ ಬಾಡಿ. ಅದರಿಂದ ಏನಾಗುತ್ತೆ ಅಂದ್ರೆ ಹಂಗೆ ಚೆನ್ನಾಗಿ ಅರ್ಧ ಪುಡಿ ಮಾಡಿ ಒಂದು ಬೀರ್ ಬಾಟ್ಲಿ ಆಗುವಷ್ಟೇ ಇರ್ತದೆ. ಒಕ್ಕಚ್ಚಿ ನೀರಿನಲ್ಲಿ ಒಂದು ಬೀರ್ ಬಾಟ್ಲಿ ಕೊಳೆದು ಒಂದು ಬೀರ್ ಬಾಟ್ಲಿ ಆಗುವಷ್ಟೇ. ಆದ್ರೆ ಗೋವಿಗಾದ್ರೆ ನೋಡಿದ್ರೆ ಒಂದು ಗೋವಿಗೆ ಇಷ್ಟು ಉದ್ದ ಚಕ್ಕೆ ಆಗಲಿ. ಹೌದು, ಫಸ್ಟ್ ಒಕ್ಕಚ್ಚಿ ತೊಳೆದ ನೀರಿನಲ್ಲೇ ಆಗ್ಬೇಕು. ಸೆಕೆಂಡ್ ಒಕ್ಕಚ್ಚಿ ತೊಳೆದವರು ಮನುಷ್ಯರಿಗೆ
ಜಾನುವಾರುಗಳಿಗೆ ಫಸ್ಟ್ ಕಚ್ಚಿ ನೀರಿನಲ್ಲಿ ಚೆನ್ನಾಗಿ ಅರೆದು ಪುಡಿ ಬಾಳೆ ಅರೆದು ಅದು ಗೊಟ್ಟದಲ್ಲಿ ಎತ್ತಬೇಕು. ಗೊಟ್ಟದಲ್ಲಿ ಗೊಟ್ಟದಲ್ಲಿ ಬಾಯಿ ಗೊಟ್ಟನ ಗೊತ್ತಲ್ಲಿ ಬಾಟ್ಲಿ ಬಾಟ್ಲಿಯಲ್ಲಿ ಎತ್ತಬೇಕು. ಅಂದ್ರೆ ಬಿಯರ್ ಬಾಟ್ಲಿ ಬೀರ್ ಬಾಟ್ಲಿ ಯಾರೋ ಇಲ್ಲ ಬೀರ್ ಬಾಟ್ಲಿ ಎತ್ಬಿಟ್ಟು ಅಂದ್ರೆ ಒಂದ್ ಲೀಟರ್ ಬೇಡ, ಒಂದು ಅರ್ಧ ಲೀಟರ್ ಸಾಕಾಗುತ್ತೆ. ಅದ್ರ ಒಳಗಡೆ ಹಾಕಿ ಬಾಯೊಳಗೆ ಹಾಕಿ ಎತ್ಬಿಟ್ರೆ ಮತ್ತೆ ಇಲ್ಲೂ ಕುಡಿಯೋದಿಲ್ಲ, ಕೈ ಅದು ಕುಡಿಯೋದಿಲ್ಲ, ಕೈ ಇರುತ್ತೆ, ಕೈ ಎತ್ತ ಕುಡಿಯೋದಿಲ್ಲ. ನಂತರ ಹುಲ್ಲು ಹಾಕಬಾರ್ದು, ಅದು ಹಂಗೆ ಬೆಳಿಗ್ಗೆ 7 ಗಂಟೆಯಿಂದ 10 ವರೆಗೂ ಹುಲ್ಲು ಹಾಕಬಾರ್ದು. ಓ, ಇದನ್ನು ಸೇಮ್ ಕ್ರಮ. ಮನುಷ್ಯನಿಗೆ ಹೆಂಗೆ ಅಂದ್ರೆ ಮನುಷ್ಯನಿಗೆ ಕ್ರಮ, ಮನುಷ್ಯನಿಗೆ ಹೇಗಿರುತ್ತೋ ಹಾಗೆ ಪ್ರಾಣಿಗಳಿಗೂ ಇರುತ್ತೆ. ಅದೇ ಔಷಧಿ ಕೊಟ್ಟು 3 ತಾಸವರೆಗೂ ಏನು ಕೊಡಂಗಿಲ್ಲ, ಅಂದ್ರೆ ಅದು ಖಾಲಿ ಹೊಟ್ಟೆಲ್ಲೇ ಕೊಡ್ಬೇಕು ಅಂತೇಳಿ ಹೇಳ್ತಾ ಇರೋದು. ಅಂದ್ರೆ ಎಫೆಕ್ಟ್ ಆಗ್ಬೇಕು ಅನ್ನೋಲ್ಲ, ಆ ಉದ್ದೇಶಕ್ಕಾಗಿ ಖಾಲಿ ಹೊಟ್ಟೆಲ್ಲಿ ಇರ್ಬೇಕು ಅಂತ ಹೇಳ್ತಾ ಇರೋದು. ಇನ್ನೊಂದು ಏನಪ್ಪ ಅಂದ್ರೆ ನಾಯಿಗೆ ನಾಯಿ ಎಲ್ಲ ಬಂದು ಕಚ್ಚಿಬಿಡ್ತು, ನಾಯಿಗೆ ನಾಯಿ ಕಚ್ಚಿದ್ರೆ ಅದಕ್ಕೆ ಔಷಧಿ ಕೊಡ್ಬೇಕು. ಅದಕ್ಕೂ ಹಾಗೆ ಅದಕ್ಕೂ ಅಷ್ಟೇ, ಬೆಳಿಗ್ಗೆ 7 ಅದೇನ್ ಮಾಡ್ಬೇಕು ಅಂತಂದ್ರೆ ಕತ್ತಿನ ಹಾಕದಲ್ಲಿ ಕುಡಿಯೋದಿಲ್ಲ, ಒಂದು ಇಷ್ಟೇ ಸ್ವಲ್ಪ ಅನ್ನ ತೆಗೆದು ಅದನ್ನ ಚೆನ್ನಾಗಿ ಅರೆದು ಆವಾಗ ಅಂದಲ್ಲಿ ಕಲಸಿ, ಅಂದಲ್ಲಿ ಕಲಸಿ ಒಂದು ಗುಳಿಗೆ ಮಾಡಿ ಇಡಬೇಕಾದ್ರೆ ಪಾತ್ರೆ, ಅದ್ರ ಮೇಲೆ ಬಿಳಿ ಅನ್ನ ಸ್ವಲ್ಪ ಹಾಕಬೇಕು. ಆವಾಗ ತಕ್ಷಣ ತಿನ್ನುತ್ತೆ, ನಾಯಿಗಳು ತಿಂತಾವೆ. ಅಕಸ್ಮಾತ್ ತಿನ್ನಲೇ ಇಲ್ಲ, ಬೇರೆ ಆಹಾರ ಕೊಡಬಾರ್ದು, ಮತ್ತೆ ಹಾಗೆ ಇಡಬೇಕು, ನೆಕ್ಸ್ಟ್ ಮಧ್ಯಾಹ್ನ ಕೊಡ್ಬೇಕು. ಆಗ ತಿಂತಾವ್ ನಾಯಿ, ತಿಂತಾವ್ ನಾಯಿ, ಏನು ಯಾವ ನಾಯಿ ಬೇಡ ಹಣಿಯೋದೇನು, ಆ ರೀತಿ ಮಾಡ್ಬೇಕು. ಅಕ್ಕಸಿದಲ್ಲಿ ಅರೆದು ಅದನ್ನ ಅಂದಲ್ಲಿ ಮಿಲಿಬೇಕು, ಚೆನ್ನಾಗಿ ಮಿಲ್ದು ಉಂಡೆ ಮಾಡಿ ಇಡಬೇಕು. ಆದ್ಮೇಲೆ ಬಿಳಿ ಅನ್ನ ಸ್ವಲ್ಪ ಹಾಕಿ ನಂತರ ತಿಂತಾವ್, ಕಪ್ಪ ಕಪ್ಪ ತಿಂದ್ಬಿಡ್ತಾವ್. ಆ ರೀತಿ ಮಾಡ್ತಾ ನೋಡ್ಬೇಕು. ಮತ್ತೆ ಅಕಸ್ಮಾತ್ ಜಾನುವಾರುಗಳು ಎಲ್ಲರೂ ಜೊಲ್ಲು ಸುರಿಸಿದಾವೆ, ನಾಯಿ ಎಲ್ಲ ಹುಚ್ಚಿನ ಹುಚ್ಚಿ ಏರಿತ್ತು ಅಂದಾಗ ಬೇರೆ ಎಷ್ಟರ ಜಾಗದಲ್ಲಿ ಕಟ್ಟಬೇಕು. ಅದು ಹಾಕಿದಂಥ ಹುಲ್ಲುಗಳನ್ನು ಎಂದಿಲ್ಲ ತೆಗೆದು ಹಾಕ್ಬಿಟ್ಟು ಒಂದಕ್ಕಿಂತ ಒಂದಕ್ಕೆ ಅಂಟರವಾಗಿ ಆ ಹುಲ್ಲುಗಳನ್ನು ಬೇರೆ ಜಾಗಗಳು ತಿನ್ನಬಾರ್ದು. ತಿಂದ್ರೆ ಇದಕ್ಕೂ ಅಟ್ಯಾಚ್ ಆಗ್ಬಿಡುತ್ತೆ, ದೂರ ಕಟ್ಟು, ಹುಚ್ಚಿಡಿದ್ರೆ ದೂರ ಕಟ್ಟಿ ತಕ್ಷಣ ಚಿಕಿತ್ಸೆ ಅಂತ ಕ್ರಮ ಒಳಗಾಗಬೇಕು. ಅಕಸ್ಮಾತ್ ಜಾಸ್ತಿ ಏರಿದ್ರೆ ಕಷ್ಟ, ಮಾಡ್ಲಿಕ್ಕಾಗುದಿಲ್ಲ. ಏರಿದ್ಮೇಲೆ ಏನು ಮಾಡ್ಬೇಕು? ಏರಿದ್ಮೇಲೆ ಅಂಥದಷ್ಟೇ ಜಾಸ್ತಿ ಔಷಧಿ ಹಾಕಿ ಉಳಿದ್ರೆ ಉಳಿಬೋದು. ಅದು ನಾನು 90% ನಾನು ಉಳಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಗೊತ್ತಾಯ್ತು ಅಂದ ತಕ್ಷಣ ಈ ಔಷಧಿ ಕೊಟ್ಟರೆ ಜಾಸ್ತಿ ಆದ್ರೆ ಏರಿದ್ರೆ ಬರೋದಿಲ್ಲ. ಮನುಷ್ಯನಿಗೆ ಗೊತ್ತಾಗ್ತದೆ, ನಾಯಿ ಕಚ್ಚಿದ್ರೆ ಬರ್ತಾನೆ. ಜಾನುವಾರುಗಳು ಗುಡ್ಡೆ ಮೇಲೆ ಇರ್ತಾವಲ್ಲ, ಅವ್ ಗೊತ್ತಾಗೋದಿಲ್ಲ. ಒಂದಕ್ಕೊಂದು ಎಲ್ಲಾದ್ರೂ ಆದ್ಮೇಲೆ ಗೊತ್ತಾಗೋದು, ಜಾನುವಾರು ನಾಯಿ ಕಚ್ಚಿತ್ತು. ಇವಕ್ಕಿದ್ದು ಉಳಿದ ಜಾನುವಾರುಗಳಿಗೆ ಅದನ್ನ ಚಿಕಿತ್ಸೆ ಮಾಡ್ಬೇಕು ಅನ್ನೋದು ಕ್ರಮ ಗೊತ್ತಾಗ್ಬಿಡ್ತದೆ. ಈ ವಿಧಾನದಲ್ಲಿ ಮಾಡ್ಕೊಳ್ಬೇಕು. ಅಂದ್ರೆ ಒಂದ್ ವೇಳೆ ಮನುಷ್ಯನಿಗೆ ನಾಯಿ ಕಚ್ಚಿ 3-4 ದಿನ ಆಗಿರುತ್ತೆ, ಆಮೇಲೆ ಔಷಧಿ ಅಡ್ಡಿಲ್ಲ ಅಡ್ಡಿಲ್ಲ ಕೊಡ್ಬೇಕು ಒಟ್ಟು 6 ದಿನದೊಳಗೆ. ಅದು ನಮ್ಮ ಹಿಂದಿನ ಲೆಕ್ಕಾಚಾರ 15 ದಿವಸದ ಮೇಲೆ ಇರೋದು. ನಾವೇನ್ ಮಾಡ್ತೀವಿ, ಒಂದು ವಾರದೊಳಗೆ ತಗೋಬೇಕು ಅಂದ್ರೆ ಜಾಗೃತಿ ಹೇಳ್ತೀವಿ ನಾವು. ಯಾಕೆ ಅಂದ್ರೆ ಮುಂಚೆ ಹೇಳಿ ನಾವು ಬರ್ತಿದ್ದೇವೆ ಅಂತ. ನಾಯಿ ಕಚ್ಚಿದ ತಕ್ಷಣ ಬಂದ್ರೆ ಭಾರಿ ಅನುಕೂಲ, ತುಂಬಾ ಒಳ್ಳೆ, ಒಂದೆರಡು ದಿನ ಹೆಚ್ಚು ಕಡಿಮೆ ಆದಷ್ಟು ಬೇಗ ಬಂದ್ರೆ ಹೋಗ್ಬೇಡಿ. ನೋಡಿ, ಯಾರಿಗಾರು ನಾಯಿ ಕಡಿದ್ರೆ ಅಥವಾ ಹುಚ್ಚಾಯಿ ಕಡಿದ್ರೆ ಆದಷ್ಟು ಬೇಗ ಬಂದು ಔಷಧಿ ತಗೊಳ್ಳೋದು ಒಳ್ಳೇದು. ಏರಿದ್ಮೇಲೆ ಔಷಧಿ ಕೊಟ್ರೆ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನೂರಕ್ಕೆ ಹುಚ್ಚು ನಾಯಿ ಅಥವಾ ನಾಯಿ ಕಡ್ದ ಮೇಲೆ ಹತ್ತಿದ 15 ದಿನ ಆದ್ಮೇಲೆ ಏರುತ್ತೆ ಅನ್ನೋದು ಇವರು ಹೇಳ್ತಾ ಇರೋದು. ಆದಷ್ಟು ಬೇಗ ಬಂದ್ರೆ ನೀವು ಗುಣಮುಖರಾಗ್ಬೋದು ಅಂತ ಇವ್ರು ಹೇಳ್ತಾ ಇದಾರೆ. ಮತ್ತೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ ಕೊನೆವರೆಗೂ, ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋ ಯಾವ್ದಾದ್ರು ಅವಶ್ಯಕತೆ ಬಂದೇ ಬರುತ್ತೆ, 4 ಜನ ಉಪಯೋಗ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಸೊ ಇವರ ಡೀಟೇಲ್ನ ನಾನು ಹಾಕ್ತೀನಿ, ಡಿಸ್ಕ್ರಿಪ್ಷನ್ಲಿ ಇರುತ್ತೆ, ಆಮೇಲೆ ವಿಡಿಯೋ ಮೇಲೆ ಹಾಕಿರ್ತೀನಿ. ಆಮೇಲೆ ಇವ್ರ ಲೊಕೇಶನ್ ಎಲ್ಲಿ ಬರುತ್ತೆ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರ ಮ್ಯಾಪ್ ಲೊಕೇಶನ್ ಹಾಕಿರ್ತೀನಿ. ಆದಷ್ಟು ಬೇಗ ಯಾರಿಗಾರು ಹುಚ್ಚಿನಾಯಿ ಕಡಿತ ಆಗಿದ್ರೆ ದಯವಿಟ್ಟು ಅವರಿಗೆ ತಿಳಿಸಿ. ಪ್ಲೇಸಿಗೆ ಹೆಂಗೆ ಬರಬೇಕು ಅಂದರೆ, ನೀವು ಸಾಗರದಿಂದ ಸಿಗಂದೂರು ಹೋಗೋ ರೂಟಲ್ಲಿ ಆವಿನಹಳ್ಳಿ ಅಂತ ಒಂದು ಊರು ಸಿಗುತ್ತೆ, ಅಲ್ಲಿಂದ 2 ತಗೊಂಡ್ರೆ ಹೆಗ್ಗೋಡು ರೂಟಲ್ಲಿ ಒಂದು 2 ಕಿಲೋಮೀಟರ್ ದೂರ ಬಂದುಬಿಟ್ರೆ ನೀರು ಕೊಡುವಂಥ ಊರು ಸಿಗುತ್ತೆ. ಇಲ್ಲಿ ಯಾರು ಸ್ಥಳೀಯದವ್ರು ಯಾರು ಸಿಕ್ಕಿದ್ರೆ ನೀರು ಕೊಡ್ ನಾರಾಯಣಪ್ಪರ ಮನೆ ಇಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ. ನಿಮಗೆ ಅವ್ರು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಬಾಯ್ ಬಾಯ್.